ಕಾರಣವೂ ನೆನಪಿದೆ. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧದ ಬಿರು ಮಾತ್ರದಿಂದ ಶಾಂತಿ ಬರುವ ಆಕ್ರೋಶದ ಮೆಟ್ಟಿಲ್ಲವೇ ಎದುರಿಗೆ ಬರುವ ಎದುರು ಅವರು ಸತ್ತರಗಿಸಬಲ್ಲ. ಆದರೆ ಇಂತಹ ಮಾತುಗಳನ್ನು ಮಾತ್ರ ನಾನು ಸಹಿಸಲಾರೆ ಕೃಷ್ಣ. ಸಂಧಿಯ ಬಲದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಹೇಳಿದ ಕುಂಡತನ ಇಂದಿನೇ ಕರೆಯಾಗಿ ಹೋಗಲಿ. ಹಾಗು ಓ ನಿನ್ನಪ್ಪ ಅಂದವರಿಗೆ ಹೇಳು, ಯುದ್ಧಕ್ಕೆ ನಾವು ಅರ್ಚಿನ ಮೇಲಿನ ಸೇಡಿನ ತೀರಿಸಿದ ಬರದು ಈ ರಾಜನ ಪುಷ್ಠಾನವು ರಚಿಸುವುದಿಲ್ಲ ಕೃಷ್ಣ. ಈ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ಸ್ವಾಭಾವಿಕವರಿಗೆ ಸ್ವಾಭಾವಿಕವಾಗುವುದು ನಮ್ಮಂತ ವೀರ ಕ್ಷತ್ರಿಯರಿಗಲ್ಲ ಕೃಷ್ಣ. ನೀನು ಸಹ ಅವರದ್ದೇ ಮಾತನಾಡುತ್ತಿರುವೆಯಾ? ಭದ್ರದ ಮೇಲಿನ ವೈಯಕ್ತಿ ಒಬ್ಬ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹನೆ ಬಲಿಗಳು ಇಚ್ಛಿಸಿವೆಯಾ? ಇದು ನಿನ್ನ ಧರ್ಮವೇ ಕಣ್ಣ? ಹಾ